ಮಂಡ್ಯದ ಶ್ರೀರಂಗಪಟ್ಟಣದಲ್ಲೂ ಕೂಡ ಧರ್ಮ ದಂಗಲ್ ಶುರು ಆಗಿಬಿಟ್ಟಿದೆ. ಕುಡಿಯಾಲ ಗ್ರಾಮದಲ್ಲಿ ಮಸೀದಿ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳು ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಕುಡಿಯಾಲ ಗ್ರಾಮದಲ್ಲಿ ಮಸೀದಿ ನಿರ್ಮಾಣಕ್ಕೋಸ್ಕರ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇರೋದು. ಮಸೀದಿ ನಿರ್ಮಾಣದಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ಖಾತ ಇಲ್ಲದೆ ಅನುಮತಿಯನ್ನ ಪಡೆಯದೆ ಮಸೀದಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ. ಖಾತ ಇಲ್ಲ, ಅನುಮತಿಯನ್ನ ಕೂಡ ಪಡ್ಕೊಂಡಿಲ್ಲ, ಆದ್ರೂ ಮಸೀದಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಮುಖ ಆರೋಪ ಇದು. ಗ್ರಾಮ ಪಂಚಾಯತಿಯವರು ಕೂಡ ಮೌನವಾಗಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇಂತ ಸಂದರ್ಭದಲ್ಲಿ ಅವ್ರು ಹೇಳ್ಬೇಕು, ಗ್ರಾಮ ಪಂಚಾಯತಿಯವರು, ನಾವು ಅನುಮತಿ ಕೊಟ್ಟಿದ್ದೇವೋ ಇಲ್ವೋ, ಖಾತೆ ಇದೆಯೋ ಏನು ಎತ್ತ. ಇಂತ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಡದಲ್ಲ, ಇನ್ಯಾವಾಗ ಕೊಡ್ತಾರೆ ಇವರು? ನಾವು ನಿರ್ಮಾಣ ಮಾಡ್ತಾ ಇರುವಂತದ್ದು ಮಸೀದಿಯಲ್ಲ, ಮೀಟಿಂಗ್ ಹಾಲ್ ರೀತಿ ಮಾಡಿಕೊಂಡು ಶಿಕ್ಷಣ ಕೊಡ್ತೇವೆ ಅಂತ ಕುಡಿಯಾಲ ಗ್ರಾಮದಲ್ಲಿ ಮುಸ್ಲಿಂ ಮುಖಂಡ ಸಲೀಂ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಮಸೀದಿಯನ್ನ ನಿರ್ಮಾಣ ಮಾಡ್ತಾ ಇಲ್ಲ, ಒಂದು ರೀತಿಯಾಗಿ ಹಾಲನ್ನ ಮಾಡ್ತಾ ಅಲ್ಲಿ ಶಿಕ್ಷಣವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಕ್ರಮ ಅನ್ನೋದು ಏನಾದ್ರೆ ನೋಡ್ಲಿ ಸರ್, ನಾವೇನು ಮಸೀದಿಗೆ ಮೀನಾರ್ ಕಟ್ಟಿಲ್ಲ, ಮೈಕ್ ಹಾಕಿಲ್ಲ, ಆರನ್ ಹಾಕಿಲ್ಲ, ಕೆಳಗಡೆ ಏನೂ ಮಾಡಿಲ್ಲ. ನಾವು ನೋಡ್ಕೋಬೋದು, ನಾವು ಹೋಗಿ ನೋಡಿದ್ದೀರಿ, ಇವಾಗ ಹೋಗಿ ನೋಡ್ಕೊಳ್ಬೇಕಾರೆ ಹೋಗಿ ಏನು ಮಾಡ್ತಾ ಇಲ್ಲ. ಮೀಟಿಂಗ್ ಹಾಲ್ ಟೈಪ್ ಮಾಡ್ಕೋಬಿಟ್ಟಿದ್ದು ಇವರು, ಹೋಗ್ಬಿಟ್ಟು ಮಸೀದಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ನಾವು ಮಸೀದಿಯಲ್ಲಿ ಇವತ್ತು ಎಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಅಣ್ಣ ತಂದಿರಂಗೆ ಎಲ್ಲ ಇವತ್ತು ಈ ಥರ ಆಗ್ಬಿಟ್ಟಿದೆ ನಮ್ಮ ಸ್ಥಿತಿ. ದಯವಿಟ್ಟು ಮುಖ್ಯಮಂತ್ರಿ ಅಲ್ಲಿ, ತಹಸೀಲ್ದಾರ್ ಅಲ್ಲಿ, ನಮ್ಮ ಏನಿದೆ ಬಂದು ನ್ಯಾಯ ಕೊಡಿಸಿ. ನಮ್ಮದು ತಪ್ಪಿದ್ರೆ ನೀವೇನು ಹೇಳ್ತೀರೋ ಅದಕ್ಕೆ ನಾವು ತಲೆ ಬಾಕ್ತೀವಿ. ನೀವು ಮಸೀದಿ ಅಂತ ಇದು ಮಾಡಿಲ್ಲ, ನಾವು ಅಕ್ರಮವಾಗಿ ಏನು ಕಟ್ಟಿಲ್ಲ ಸರ್. ನಾವು ದುಡ್ಡು 300,000 ಚಿಲ್ಲರೆ ಕೊಟ್ಟು ನಾವು ಖರೀದಿ ಮಾಡಿರೋದು, ಇನ್ನೂ ಅವ್ರಿಗೆ ದುಡ್ಡು ಕೊಡಬೇಕು ಸ್ವಲ್ಪ. ಅಂಥದ್ರಲ್ಲಿ ನಾವು ಅಕ್ರಮ ಏನು ಮಾಡಿಲ್ಲ ಸರ್. ನಮಗೇನಪ್ಪ ಅಂದರೆ ಒಂದು ಟ್ರಸ್ಟ್ ಮಾಡಬೇಕು, ಟ್ರಸ್ಟ್ನಲ್ಲಿ ಎಲ್ಲರೂ ಒಂದು ಶೈಕ್ಷಣಿಕ ಸಾಮಾಜಿಕ ಇದಿರೋರು, ನಾವು ಸ್ವಲ್ಪ ಹೆಲ್ತಿರ, ನಮ್ಮ ಎಲ್ಲ ಫುಲ್ ಮಾಡೋಕ್ಕಾಗಲ್ಲ. ನಮ್ಮ ಶಕ್ತಿ ಸರ್ಕಾರದಿಂದ ಅನುದಾನ ತಗೋತೀವಿ, ನಾವು ಸರ್ಕಾರದಿಂದ ಅನುದಾನ ತಗೋ, ಇನ್ಯಾವ ಬೇರೆ ಅನುದಾನ ನಾವು ತಗೊಳ್ಳೋದಿಲ್ಲ. ನಮಗೆ ಬೇರೆ ಕಡೆಯಿಂದ ದುಡ್ಡು ಬರೋದಿಲ್ಲ, ಸರ್ಕಾರದಿಂದ ಅನುದಾನ ತಗೋತೀವಿ. ಆ ಸರ್ಕಾರದಿಂದ ನಮ್ಮಿಂದ ನಮ್ಮೂರಿನಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಹೋಗಿ ಅಲ್ಲಿಂದ ದೇಣಿಗೆ ತಗೊಂಡು ಅಲ್ಲಿಂದ ಅದೇ ದುಡ್ಡನ್ನ ನಾವು ಇವ್ರಿಗೆ